ಅವರನ್ನು ಅನುಮಾನಾಸ್ಪದ ರೀತಿಯಲ್ಲಿ ಕೊಲೆ ಮಾಡಲಾಗಿದೆ. ಇಡೀ ಸಮಾಜವೇ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ ಇವತ್ತು ನಡೆದಿದೆ ಕರ್ನಾಟಕ ರಾಜ್ಯದಲ್ಲಿ. ಈ ಮೊದಲು ನಡೆದಿಲ್ಲ ಅಂತಕ್ಕಂಥ ಇಂಥೊಂದು ಘಟನೆ. ಒಂದು ಅಮಾಯಕ ಯುವಕರನ್ನು ನಂಬಿಸಿ ಅವರನ್ನು ಇಲ್ಲಿಗೆ ಕರೆಸಿ ಅವರನ್ನು ಕೊಲೆ ಮಾಡಿ ಒಂದು ನಿರ್ಜನ ಪ್ರದೇಶದಲ್ಲಿ ಗಾಡಿ ಸಮೇತ ಅವರನ್ನು ಸುಟ್ಟು ಕರಗಿಸಲಾಗಿದೆ. ಇವತ್ತು ಅವರ ಮೃತದೇಹವು ಕೂಡ ಗುರುತು ಇಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಸ್ಥಿತಿಯಲ್ಲಿ ಮೃತದೇಹ ಇದೆ. ನಾವಿವತ್ತು ಆಗ್ರಹಿಸುತ್ತಿದ್ದೇವೆ ಕರ್ನಾಟಕದ ಮಾನ್ಯ ಗೃಹಮಂತ್ರಿಗಳಿಗೆ, ಅದೇ ರೀತಿ ಮುಖ್ಯಮಂತ್ರಿಗಳಿಗೆ, ಇದರ ಮೂಲ ಯಾರಿದ್ದಾರೆ ಅದನ್ನು ಪತ್ತೆ ಹಚ್ಚಬೇಕು. ಮಾತ್ರ ಅಲ್ಲ, ಅವರಿಗೆ ಕಠಿಣ ಶಿಕ್ಷೆಯನ್ನು ಪೊಲೀಸ್ ಇಲಾಖೆ ನೀಡಬೇಕು. ಇಡೀ ಈ ಕರ್ನಾಟಕ ಜನತೆಯ ಆಗ್ರಹ ಆಗಿದೆ. ಇವತ್ತು ಈ ಘಟನೆಯಿಂದ ಇಡೀ ನಾಡಿನ ಜನತೆ ಬೆಚ್ಚಿಬಿದ್ದಿದೆ. ಇದೊಂದು ರೀತಿಯ ದಂಧೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇಲ್ಲಿ ತುಮಕೂರು ಈ ಭಾಗ, ಏನು ಮೈಸೂರು, ತುಮಕೂರು ಮತ್ತು ಶಿವಮೊಗ್ಗ ಈ ಭಾಗದಿಂದ ನಿರಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಯುವಕರಿಗೆ ಇದೇ ರೀತಿಯ ಕರೆಗಳು ಬರ್ತಾ ಇದೆ. ಏನು ನಿರಿ ಇದೆ, ಬೇರೆ ಬೇರೆ ರೀತಿಯ ಡೈಮಂಡ್ ಇದೆ ಎನ್ನುವಂಥ ಬೇರೆ ಬೇರೆ ವಿಚಾರದಲ್ಲಿ ಆ ಯುವಕರಿಗೆ ಕರೆ ಮಾಡುವುದು ಮಾತ್ರ ಅಲ್ಲ, ಅವರ ನಂಬಿಸಿ ಅವರೆಲ್ಲ ಬಯೋಡಾಟ ತೆಗೆದು ಕರೆ ಮಾಡುವುದು, ಅವರ ನಂಬಿಸಿ ಇಲ್ಲಿ ಕರೆಸಿ ಇಂಥ ಜಾಲಗಳು ಭಾಳ ದಿನಗಳಿಂದ ನಡೀತಾ ಇದೆ. ಭಾಳಷ್ಟು ಜನರು ಇದಕ್ಕೆ ತುತ್ತಾಗಿದ್ದಾರೆ, ಯಾರೂ ಕೂಡ ಇದರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಇವತ್ತು ಇಂಥ ಘಟನೆ, ಒಂದು ಕೈಘಟನೆ ನಡೆದಿದೆ. ಈ ಘಟನೆ ನಂತರ ಭಾಳಷ್ಟು ಮಂದಿ ಈ ಘಟನೆಯ ಬಗ್ಗೆ ವಿವರವನ್ನು ನೀಡ್ತಾ ಇದ್ದಾರೆ. ಇದರ ಮೂಲವನ್ನು ಪತ್ತೆ ಹಚ್ಚಬೇಕು, ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಇದು ದೊಡ್ಡ ಒಂದು ಜಾಲ ನಮ್ಮ ರಾಜ್ಯದಲ್ಲಿ, ಇದು ಭಾಳ ದೊಡ್ಡ ಮಟ್ಟಕ್ಕೆ ತಲುಪ್ತದೆ ಎನ್ನುವ ಒಂದು ಸಾವುಲ್, ಮತ್ತೊಂದು ಸಿದ್ದಿಕ್, ಮತ್ತೊಂದು ಇಸಾಕ್ ಅಂತ ಹೇಳಿ ಮೂರು ಮಂದಿ. ಅವರು ಅವರ ಸ್ವಂತ ಕಾರಲ್ಲಿ ಬಂದಿದ್ದಾರೆ. ಇವರ ಪರಿಚಯ, ಇವರು ಅವರನ್ನು ಪರಿಚಯ ಮಾಡಿ ಇಲ್ಲಿ ಕರೆಸಿದ್ದಾರೆ ಎನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ. ಇಲ್ಲಿ ಯಾರು ಇದು, ಏನೊಬ್ಬ ಕಿಂಗ್ ಪಿನ್ ಅನ್ನು ಬಂಧಿಸಲಾಗಿದೆ, ಯಾರೊಬ್ಬ ಸ್ವಾಮಿ ಎನ್ನುವಂಥ ಅವನಾಗಿರುತ್ತಾನೆ ಕರೆಸಿದ್ರು. ಅವನನ್ನು ಸೂಕ್ತವಾಗಿ ತನಿಖೆಗೆ ಒಳಪಡಿಸಿದ್ರೆ ಅವನು ಹೇಗೆ ಫೋನ್ ಮಾಡಿದ್ರೆ ಅದು ಅದು ನಮಗೆ ಸ್ಪಷ್ಟತೆ ಇಲ್ಲ. ಅದೇನು ಪೊಲೀಸ್ ಇಲಾಖೆನೇ ಏನು ಅದು ವಿಚಾರಣೆ ನಡೆಸಿ ಗೊತ್ತಾಗಿದೆ. ಇಲ್ಲ, ಏನು ನಿಧಿ ಅಂದರೆ ಯಾವ ರೀತಿ ಅದು ನಿಧಿ? ಅವರನ್ನು ಅನುಮಾನಾಸ್ಪದ ರೀತಿಯಲ್ಲಿ ಕೊಲೆ ಮಾಡಲಾಗಿದೆ. ಇಡೀ ಸಮಾಜವೇ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ ಇವತ್ತು ನಡೆದಿದೆ ಕರ್ನಾಟಕ ರಾಜ್ಯದಲ್ಲಿ. ಈ ಮೊದಲು ನಡೆದಿಲ್ಲ ಅಂತಕ್ಕಂಥ ಇಂಥೊಂದು ಘಟನೆ. ಒಂದು ಅಮಾಯಕ ಯುವಕರನ್ನು ನಂಬಿಸಿ ಅವರನ್ನು ಇಲ್ಲಿಗೆ ಕರೆಸಿ ಅವರನ್ನು ಕೊಲೆ ಮಾಡಿ ಒಂದು ನಿರ್ಜನ ಪ್ರದೇಶದಲ್ಲಿ ಗಾಡಿ ಸಮೇತ ಅವರನ್ನು ಸುಟ್ಟು ಕರಗಿಸಲಾಗಿದೆ. ಇವತ್ತು ಅವರ ಮೃತದೇಹವು ಕೂಡ ಗುರುತು ಇಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಸ್ಥಿತಿಯಲ್ಲಿ ಮೃತದೇಹ ಇದೆ. ನಾವಿವತ್ತು ಆಗ್ರಹಿಸುತ್ತಿದ್ದೇವೆ ಕರ್ನಾಟಕದ ಮಾನ್ಯ ಗೃಹಮಂತ್ರಿಗಳಿಗೆ, ಅದೇ ರೀತಿ ಮುಖ್ಯಮಂತ್ರಿಗಳಿಗೆ, ಇದರ ಮೂಲ ಯಾರಿದ್ದಾರೆ ಅದನ್ನು ಪತ್ತೆ ಹಚ್ಚಬೇಕು. ಮಾತ್ರ ಅಲ್ಲ, ಅವರಿಗೆ ಕಠಿಣ ಶಿಕ್ಷೆಯನ್ನು ಪೊಲೀಸ್ ಇಲಾಖೆ ನೀಡಬೇಕು. ಇಡೀ ಈ ಕರ್ನಾಟಕ ಜನತೆಯ ಆಗ್ರಹ ಆಗಿದೆ. ಇವತ್ತು ಈ ಘಟನೆಯಿಂದ ಇಡೀ ನಾಡಿನ ಜನತೆ ಬೆಚ್ಚಿಬಿದ್ದಿದೆ. ಇದೊಂದು ರೀತಿಯ ದಂಧೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇಲ್ಲಿ ತುಮಕೂರು ಈ ಭಾಗ, ಏನು ಮೈಸೂರು, ತುಮಕೂರು ಮತ್ತು ಶಿವಮೊಗ್ಗ ಈ ಭಾಗದಿಂದ ನಿರಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಯುವಕರಿಗೆ ಇದೇ ರೀತಿಯ ಕರೆಗಳು ಬರ್ತಾ ಇದೆ. ಏನು ನಿರಿ ಇದೆ, ಬೇರೆ ಬೇರೆ ರೀತಿಯ ಡೈಮಂಡ್ ಇದೆ ಎನ್ನುವಂಥ ಬೇರೆ ಬೇರೆ ವಿಚಾರದಲ್ಲಿ ಆ ಯುವಕರಿಗೆ ಕರೆ ಮಾಡುವುದು ಮಾತ್ರ ಅಲ್ಲ, ಅವರ ನಂಬಿಸಿ ಅವರೆಲ್ಲ ಬಯೋಡಾಟ ತೆಗೆದು ಕರೆ ಮಾಡುವುದು, ಅವರ ನಂಬಿಸಿ ಇಲ್ಲಿ ಕರೆಸಿ ಇಂಥ ಜಾಲಗಳು ಭಾಳ ದಿನಗಳಿಂದ ನಡೀತಾ ಇದೆ. ಭಾಳಷ್ಟು ಜನರು ಇದಕ್ಕೆ ತುತ್ತಾಗಿದ್ದಾರೆ, ಯಾರೂ ಕೂಡ ಇದರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಇವತ್ತು ಇಂಥ ಘಟನೆ, ಒಂದು ಕೈಘಟನೆ ನಡೆದಿದೆ. ಈ ಘಟನೆ ನಂತರ ಭಾಳಷ್ಟು ಮಂದಿ ಈ ಘಟನೆಯ ಬಗ್ಗೆ ವಿವರವನ್ನು ನೀಡ್ತಾ ಇದ್ದಾರೆ. ಇದರ ಮೂಲವನ್ನು ಪತ್ತೆ ಹಚ್ಚಬೇಕು, ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಇದು ದೊಡ್ಡ ಒಂದು ಜಾಲ ನಮ್ಮ ರಾಜ್ಯದಲ್ಲಿ, ಇದು ಭಾಳ ದೊಡ್ಡ ಮಟ್ಟಕ್ಕೆ ತಲುಪ್ತದೆ ಎನ್ನುವ ಒಂದು ಸಾವುಲ್, ಮತ್ತೊಂದು ಸಿದ್ದಿಕ್, ಮತ್ತೊಂದು ಇಸಾಕ್ ಅಂತ ಹೇಳಿ ಮೂರು ಮಂದಿ. ಅವರು ಅವರ ಸ್ವಂತ ಕಾರಲ್ಲಿ ಬಂದಿದ್ದಾರೆ. ಇವರ ಪರಿಚಯ, ಇವರು ಅವರನ್ನು ಪರಿಚಯ ಮಾಡಿ ಇಲ್ಲಿ ಕರೆಸಿದ್ದಾರೆ ಎನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ. ಇಲ್ಲಿ ಯಾರು ಇದು, ಏನೊಬ್ಬ ಕಿಂಗ್ ಪಿನ್ ಅನ್ನು ಬಂಧಿಸಲಾಗಿದೆ, ಯಾರೊಬ್ಬ ಸ್ವಾಮಿ ಎನ್ನುವಂಥ ಅವನಾಗಿರುತ್ತಾನೆ ಕರೆಸಿದ್ರು. ಅವನನ್ನು ಸೂಕ್ತವಾಗಿ ತನಿಖೆಗೆ ಒಳಪಡಿಸಿದ್ರೆ ಅವನು ಹೇಗೆ ಫೋನ್ ಮಾಡಿದ ನಂಬರ್? ಅದು ನಮಗೆ ಸ್ಪಷ್ಟತೆ ಇಲ್ಲ. ಅದೇನು ಪೊಲೀಸ್ ಇಲಾಖೆನೇ ಏನು ಅದು ವಿಚಾರಣೆ ನಡೆಸಿ ಗೊತ್ತಾಗಿದೆ. ಏನು ನಿಧಿ ಅಂದರೆ ಯಾವ ರೀತಿ ಅದು ನಿಧಿ?